ಯಾವ ಟೈಪ್ ಅಲ್ಲಿ ಆಕ್ಟಿಂಗ್ ಮಾಡ್ಸಿದಾರೆ ಆರ್ಟಿಸ್ಟ್ ಗಳಿಗೆ ಅಂತ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಅದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅದು ಗೊತ್ತಾಗುತ್ತೆ ನಿಮ್ಗೆ ಟೋನ್ ಟೋನ್ ಅಲ್ಲಿ ಮಾತಾಡೋದು ಅನ್ಲೆಸ್ ಡೈರೆಕ್ಟ್ರು ಇಲ್ಲ ಯಾರು ಇಷ್ಟ ಆಗ್ಲಿಲ್ಲ ಅಂದ್ರೆ ಮಾತ್ರ ವಾಯ್ಸ್ ಚೇಂಜ್ ಮಾಡ್ತೀವಿ ನಾನು ಇಷ್ಟಪಡೋದೇನಂದ್ರೆ ಲೈವ್ ಆಗ ಆರ್ಟಿಸ್ಟ್ ಗಳು ಯಾರು ಶೂಟಿಂಗಲ್ಲಿ ಮಾಡಿದ್ರು ಅವರೇ ಡಬ್ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ ಫೀಲ್ ಹೈಟ್ ಮಾಡೋಕೆ ಅಂತ ಡಬ್ಬಿಂಗ್ ಅಡಿಸಿಲ್ಲ ಅವ್ರು ಬರ್ತಾರೆ ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರು ಹೆಂಗ್ ಕೊಡಬೇಕು ಅಂತ ಪಂಚ್ ಮಾಡ್ಬೇಕಾದ್ರೆ ಸ್ಪೀಡ್ ಆಗುತ್ತೆ ಫುಲ್ ಸೀನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಲೇಟ್ ತಗೊಳ್ತಾ ಹೊಸಬ್ರು ಬಂದ್ರೆ ತುಂಬಾ ಕಷ್ಟ ಹಳಬರು ಬಂದ್ರೆ ನಮ್ಮ ಕೆಲಸ ಈಜಿ ಯಾಕೆಂದ್ರೆ ನಾವು ಹೇಳ್ಕೊಡೋದನ್ನ ಅವರೇ ಹೇಳ್ಕೊಡ್ತಾ ಇರ್ತಾರೆ ಹೈದರಾಬಾದ್ ಬಾಂಬೆ ಚೆನ್ನೈಲೆಲ್ಲ ಕಂಪೇರ್ ಮಾಡಿದ್ರೆ ನಾವು ಇಲ್ಲಿ ಟೆನ್ ಪರ್ಸೆಂಟ್ ಇದ್ದೀವಿ ಡಿಪೆಂಡಿಂಗ್ ಆನ್ ಆ ಕ್ಯಾರೆಕ್ಟರ್ ಯಾರು ಸೂಟಬಲ್ ಅನ್ನೋದು ನೋಡಿ ವಾಯ್ಸ್ ಹೋಗ್ತೀವಿ ಇವು ಡಬ್ಬಿಂಗ್ ಆರ್ಟಿಸ್ಟೇ ಆಗಬೇಕು ಆರ್ಟಿಸ್ಟ್ ಆಗಬೇಕು ಅಂತ ಏನಿಲ್ಲ ಯಾರು ಬೇಕಾದ್ರೂ ಮಾಡಬಹುದು ಆರ್ಟಿಸ್ಟ್ಗಳೇ ಡಬ್ ಮಾಡಬೇಕು ಆವಾಗಲೇ ಅದ್ರ ಫೀಲ್ ಬೇರೆ ಥರ ಆಗುತ್ತೆ ಬಿಂಗ್ ಅಂದರೆ ಡಬ್ಬಿಂಗ್ ಇಂಜಿನಿಯರಿಂಗ್ ಆಗಿ ಇಂಜಿನಿಯರ್ ಆಗಿ ನಿಮಗೆ ಅಂದರೆ ಈ ಚಾಲೆಂಜಸ್ ಅಂತ ಏನು ಬರುತ್ತೆ ಸರ್ ಅಂದರೆ ಹೊಸ ತಂಡ ಬಂದಿರುತ್ತೆ ಅವರಿಗೆ ಡಬ್ಬಿಂಗ್ ಮಾಡಿ ಅಭ್ಯಾಸನೇ ಇರಲ್ಲ ಸಡನ್ನಾಗಿ ಮೈಕ್ ಮುಂದೆ ನಿಲ್ತಾರೆ ಎಲ್ಲಿಗೆ ಆ ಪೊಸಿಷನ್ ಹೆಂಗಿರಬೇಕು ಅನ್ನೋ ಗೊತ್ತಿರಲ್ಲ ಅದು ಏನು ಅಂದರೆ ಇವಾಗ ಏ ಬರ್ತಾರೆ ನಮ್ಮ ಬುಕ್ಕಿಂಗ್ ತಗೊತಾರೆ ಪಿಚ್ಚರು ಈ ಪಿಚ್ಚರು ನಿಮ್ಮ ಹತ್ರ ಮಾಡಬೇಕು ಸರ್ ಅಂತ ಓಕೆ ಸರ್ ಮಾಡೋಣ ಅಂತೀವಿ ಬರ್ತಾರೆ ಬಂದು ಫಸ್ಟ್ ಒಂದು ಆಫ್ ಆನ್ ಅವರ್ ಒಂದು ಪಿಕ್ಚರ್ ಪಿಚ್ಚರ್ ನೋಡ್ತೀವಿ ಸುಮ್ಮನೆ ಒಂದು ಸರ್ತಿ ಸ್ವಲ್ಪ ನೋಡೋಣ ಕೂತ್ಕೊಳ್ಳಿ ಅಂತೀವಿ ಆಮೇಲೆ ಅವ್ರಿಗೆ ಕೇಳ್ತೀವಿ ಯಾವ ಥರ ಬೇಕು ನೀವು ಏನು ಅಂದ್ಕೊಂಡಿದ್ದೀರ ಪಿಚ್ಚರು ಯಾವ ಥರ ಬೇಕು ನೀವು ಏನೋ ಒಂದು ಇಮ್ಯಾಜಿನೇಷನ್ ಒಂದು ಪಿಚ್ಚರ್ ಅಂತ ಶೂಟ್ ಮಾಡ್ಕೊಂಡು ಬಂದಿರಲ್ಲ ನಿಮ್ಗೆ ಯಾವ ಥರ ಇದ್ದರೆ ನಿಮಗೆ ಖುಷಿ ಇರುತ್ತೆ ಇವಾಗ ತುಂಬ ಲೌಡ್ನೆಸ್ ಆಗಿ ರೆಕಾರ್ಡಿಂಗ್ ಮಾಡಬೇಕಾ ಇಲ್ಲ ಸಾಫ್ಟ್ ಆಗಬೇಕಾ ಇಲ್ಲ ಮಿಡ್ಡಾಗಿ ಎಲ್ಲೂ ಕಿರ್ಚಾಡ್ದೆ ನಾರ್ಮಲ್ ಆಗಿರಲಿ ಅನ್ನೋ ಥರ ಇರಲ್ಲ ಏನು ಅಂತ ಆ ಸೀನ್ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಒಂದು ಆಫ್ ಅನ್ ಅವರ್ ನೋಡಿದ್ರೆ ಅವ್ರು ಯಾವ ಫೀಲಲ್ಲಿದ್ದಾರೆ ಯಾವ ಟೈಪಲ್ಲಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಆರ್ಟಿಸ್ಟ್ಗಳಿಗೆ ಅಂತ ನೋಡಿದ ತಕ್ಷಣನೇ ಅರ್ಥ ಆಗುತ್ತೆ ಅದು ಅದು ಎಕ್ಸ್ಪೀರಿಯನ್ಸ್ ಆಗ್ತಕ್ಕನೇ ಎಲ್ಲರಿಗೂ ಬರೋದು ಅದು ಬಿಫೋರು ಬರಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲಿಂದ ಅದು ಗೊತ್ತಾಗುತ್ತೆ ನಿಮಗೆ ಟೋನ್ ಯಾವ ಟೋನಲ್ಲಿ ಮಾತಾಡಿದರೆ ಅದ ಅದನ್ನು ನೋಡಿಕೊಂಡು ಹೀರೋ ಹೀರೋನ್ ಯಾವ ಲೆವೆಲ್ಗೆ ಮಾತಾಡಿದ್ದಾರೆ ಆ ಪಿಚ್ಚನ್ನು ಮ್ಯಾಚ್ ಮಾಡಿಕೊಂಡು ಬೇರೆಯವ್ರ್ದೆಲ್ಲ ಡಬ್ಬಿಂಗ್ ಮಾಡ್ಕೊಂಡು ಹೋಗ್ತೀವಿ ಡಿಪೆಂಡಿಂಗ್ ಅನ್ನೋ ಕೆಲವು ಸೀನ್ಸಲ್ಲಿ ಶೂಟಿಂಗ್ ಇದೆ ಅಂದರೆ ಶೂಟಿಂಗ್ ಮಾಡ್ತೀವಿ ಇಲ್ಲ ಶೂಟಿಂಗ್ ಇಲ್ಲ ಮೇಲ್ಡ್ ಇದೆ ಅಂದರೆ ಮೈಲ್ಡ್ ಅದೇ ಹೇಳಿದ್ರೆ ನಿಮ್ಗೆ ಎಕ್ಸಾಂಪಲ್ ಇವಾಗ ರೂಮಲ್ಲಿ ಕೂತ್ಕೊಂಡು ಬಂದರೆ ನ್ಯಾಚುರಲ್ ನಾನು ನೀವು ಹೆಂಗೆ ಮಾತಾಡ್ತೀವಿ ಹಾಗೆ ಔಟ್ಡೋರಲ್ಲಿ ಏನಾರು ಮಾತಾಡ್ತಿದ್ವಿ ಅಂದರೆ ಸ್ವಲ್ಪ ಜಾಸ್ತಿ ಇರಲ್ಲಪ್ಪ ಯಾಕಂದರೆ ಔಟ್ಡೋರ್ ನಾಯ್ಸ್ ಏನಾರ ಆಗ್ತಾರೆ ಇಲ್ಲ ಎಫೆಕ್ಟ್ ಆಗ್ಬೋದು ಇಲ್ಲ ಗಾಡಿಗೆ ಸೌಂಡ್ಗಳು ಅದು ಇದು ಬರುತ್ತೆ ಅದ್ರ ಮೇಲೆ ಕೇಳಿಸ್ಬೇಕು ಆ ಥರ ಇರುತ್ತೆ ಇಲ್ಲ ನೀರು ಬೆಟ್ಟದ ಮೇಲೆ ಎಲ್ಲ ನಿಂತ್ಕೊಂಡು ಮಾತಾಡ್ತಿದ್ರೆ ಅಂದ್ರೆ ಸ್ವಲ್ಪ ಜೋರೋ ಏಕೆಂದ್ರೆ ಗಾಳಿ ಬರ್ತಾ ಇರುತ್ತೆ ಇಲ್ಲ ಅಂದರೆ ಅವ್ರಿಗೆ ಎಕೋ ಸೌಂಡ್ ಹಾಕ್ಬೋದು ಮಿಕ್ಸಲ್ಲಿ ನೀವು ಮಾತಾಡೋದು ಒಂಚೂರು ಲೈಟಾಗಿ ಯಾಕೋ ಅಲ್ಲಿ ಕೇಳಿಸ್ಬೇಕು ಅಂದರೆ ಒಂಚೂರು ಜೋರಾಗಿ ಮಾತಾಡ್ತಾರೆ ಚೆನ್ನಾಗಿ ಕೇಳಿಸುತ್ತೆ ಎಫೆಕ್ಟು ಅಂತ ಅದಕ್ಕೆ ಮಾಡಿದ್ವಿ ಇಲ್ಲ ಸಿ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಒಂಚೂರು ಜೋರಾಗಿ ಮಾತಾಡಿ ಯಾಕಂದರೆ ಸಿ ಸೌಂಡ್ ಆಗ್ತಾರೆ ಅರ್ಥ ಆಗಲ್ಲ ಆಡಿಯನ್ಸ್ಗೆ ಸ್ಕ್ರೀನಲ್ಲಿ ಕ್ಲಾರಿಟಿ ಸಿಗಲ್ಲ ನಿಮಗೆ ಅಂತ ಒಂಚೂರು ಜೋರಾಗಿ ಮಾತಾಡಿಸೋ ಅಂತ ಜೋರಾಗಿ ಮಾತಾಡ್ಸ್ತೀವಿ ಈಗ ಏನಂದ್ರೆ ಎಕ್ಸ್ಪೀರಿಯನ್ಸ್ ಇರೋಲ್ಲ ಬಂದರೆ ಅಂದರೆ ಫಸ್ಟ್ ಅವ್ರಿಗೆ ಸೀನ್ ಹಾಕ್ತೀವಿ ನೀನು ಈ ಸೀನ್ ಡಬ್ ಮಾಡ್ತಿದ್ಯಾ ಈ ಸೀನ್ ಒಂದು ನೀನು ಫೀಲ್ ನೋಡ್ಕೋ ಆ್ಯಕ್ಟ್ ಮಾಡಿದಾಗ ಏನು ಫೀಲ್ ಮಾಡಿದೆ ಅದನ್ನ ಫೀಲ್ ಮಾಡ್ಕೋ ಅದನ್ನು ನೋಡ್ಕೊಂಡು ಒಂದೆರಡು ಸತಿ ನೀನು ಮಾನಿಟ್ರ್ ಮಾಡ್ಕೊಂಡು ಡೈಲಾಗ್ ಎಲ್ಲ ನಾಪ್ಕಾ ಮಾಡ್ಕೊಂಡು ಮಾಡು ಅಂತೇಳಿ ಟೇಕಿಗೆ ಹೋಗ್ತೀವಿ ಆ ಟೇಕಿಗೆ ಹೋದಾಗ ಅವನ ಅವನು ಆಲ್ಮೋಸ್ಟ್ ಸಿಂಕ್ ಮಾಡ್ತಾ ಇದ್ದಾನೆ ಇಲ್ಲ ಮಾಡ್ತಾ ಇರೋದು ಕರೆಕ್ಟ್ ಇದೆ ಆಲ್ಮೋಸ್ಟ್ ಅಂದರೆ ವಿಲ್ ಗೀವ್ ಅವರ್ ಇನ್ಪುಟ್ಸ್ ಇಲ್ಲ ನೀನು ಇದಾದಮೇಲೆ ಸ್ವಲ್ಪ ಪಾಸ್ ಕೊಟ್ಟು ಇದು ತೊಗೋಬೇಕು ಇಲ್ಲ ಎಮೋಷನ್ನು ಬ್ರೀತಿಂಗು ಇವೆಲ್ಲ ಇಡ್ಕೋಬೇಕು ಮಾತಾಡೋದು ಇನ್ನೊಂಚೂರು ಬೋಲ್ಡಾ ಮಾತಾಡು ಕ್ಲಾರಿಟಿ ಇಲ್ಲ ಅಂದರೆ ಕ್ಲಾರಿಟಿ ಬೇಕು ನೀರು ಇರು ಕುಡಿ ಕ್ಲಾರಿಟಿ ಅಂತೀವಿ ಆ ಥರ ಮಾಡ್ತೀವಿ ಅದೆಲ್ಲ ಆಗಿ ಪ್ರೊಸೆಸ್ಸು ಇವಾಗ ಡೈರೆಕ್ಟ್ರು ಒಂದ್ಸತಿ ಕೂತ್ಕೊಂಡು ನೋಡ್ತಾರೆ ಇಲ್ಲ ಈ ವಾಯ್ಸ್ ಹಾಕಿ ನಂಗೆ ಇಷ್ಟ ಆಗ್ತಿಲ್ಲ ಬೇರೆ ಯಾರನ್ನೂ ಹಾಕೋಣ ಅಂತಾರೆ ಆವಾಗ ನಾವು ಡಬ್ಬಿಂಗ್ ಆರ್ಟಿಸ್ಟ್ ಕರ್ತೀವಿ ಅನ್ಲೆಸ್ ಡೈರೆಕ್ಟ್ರು ಇಲ್ಲ ಯಾರನ್ನಗೂ ಇಷ್ಟ ಆಗಲಿಲ್ಲ ಅಂದರೆ ಮಾತ್ರ ವಾಯ್ಸ್ ಚೇಂಜ್ ಮಾಡ್ತೀವಿ ಅದರ್ವೈಸ್ ನಾನು ಇಷ್ಟಪಡೋದೇನಂದ್ರೆ ಲೈವಾಗ ಆರ್ಟಿಸ್ಟ್ಗಳು ಯಾರು ಶೂಟಿಂಗಲ್ಲಿ ಮಾಡಿದ್ರು ಅವರೇ ಡಬ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫೀಲ್ ಯಾಕಂದ್ರೆ ಆ್ಯಕ್ಟ್ ಮಾಡಿಸ್ಬೇಕಾದ್ರೆ ಡೈರೆಕ್ಟ್ರು ಹೇಳ್ಕೊಟ್ಟಿರ್ತಾರೆ ಈ ಥರನೇ ಮಾಡು ಈ ಥರ ಚೆನ್ನಾಗಿರುತ್ತೆ ಇಷ್ಟೇ ಬೋಲ್ಡ್ ಡಬ್ ಮಾತಾಡು ಆ ಥರ ಎಲ್ಲ ಹೇಳಿರುತ್ತೆ ಅದನ್ನು ಇಲ್ಲಿಗೆ ತಿರ್ಗಾ ಕಾಪಿ ಮಾಡೋದು ಇನ್ನೂ ಚೆನ್ನಾಗಿ ಬರುತ್ತೆ ಸ್ಕ್ರೀನ್ ಇಂಪ್ಲಿಮೆಂಟ್ ಚೆನ್ನಾಗಿರುತ್ತೆ ನಾವು ಡಬ್ಬಿಂಗ್ ಆರ್ಟಿಸ್ಟ್ ಕರ್ಸೋ ಅವ್ರು ನಾವು ಆ ಫೀಲ್ ಹೇಳಬೇಕು ಫಸ್ಟ್ ಇನ್ನು ನಾವು ಅವ್ರು ಆ್ಯಕ್ಟ್ ಮಾಡಿಸಿ ಏನು ಹೇಳ್ಕೊಟ್ಟಿದ್ರು ಡೈರೆಕ್ಟ್ರು ಹೇಳ್ಬೇಕು ನಾವು ಹೇಳಿ ತಿರ್ಗಾ ತಗೋಬೇಕು ಆ ಕೆಲಸನ ಕೆಲವು ಡಬ್ಬಿಂಗ್ ಆರ್ಟಿಸ್ಟ್ಗಳು ಇರ್ತಾರೆ ಅವ್ರು ನೋಡಿದ ತಕ್ಷಣ ಅರ್ಥ ಮಾಡ್ಕೊತಾರೆ ಕೊಟ್ಟೋಗ್ತಾರೆ ಕೆಲವು ಟೈಮ್ ಸೀನ್ಗಳು ಅರ್ಥ ಆಗಲ್ಲ ಇಲ್ಲ ಏನಕ್ಕೆ ಕನ್ವೆ ಮಾಡ್ತಾ ಇದ್ದಾರೆ ಡೈರೆಕ್ಟ್ರು ಅನ್ನೋದು ಅರ್ಥ ಆಗಲ್ಲ ಆ ಟೈಮಲ್ಲಿ ಹೇಳ್ಕೊಡೋ ಕೆಲಸ ನಮ್ಗೆ ಜಾಸ್ತಿ ಇರುತ್ತೆ ಹೊಸ್ದಾಗ ಬಂದರೆ ಆರ್ಟಿಸ್ಟ್ಗಳು ನಮ್ಗೆ ಪ್ರೆಷರ್ ಜಾಸ್ತಿ ಯಾಕೆಂದರೆ ಎವ್ರಿ ಡೈಲಾಗು ನಾವು ಹೇಳ್ಕೊಡ್ಬೇಕು ನೋಡಪ್ಪ ಹಿಂಗೆ ಮಾತಾಡಬೇಕು ಇಲ್ಲಿ ಇದೊಂದು ಚೂರು ಜಾಸ್ತಿ ಜ್ಕೋ ಡೈಲಾಗು ಯಾಕೆಂದ್ರೆ ಇಲ್ಲ ಕೌಂಟ್ರ್ ಅವ್ರು ಇದ್ದಾರೆ ನೀನು ಅವ್ರ ಕೌಂಟ್ರ್ ಎಲ್ಲಿದೆ ಪಿಚ್ಚು ನೀನು ಆ ಕೌಂಟ್ರಿಗೆ ಪಿಚ್ಚಿಗೆ ಮಾತಾಡಬೇಕು ನೀನು ಜೋರಾಗಿ ಮಾತಾಡು ಇಲ್ಲ ಅವ್ರಿಗೆ ಸಾಫ್ಟ್ ಆಗಿದ್ದಾರೆ ನೀನು ಆಗೇ ಮಾತಾಡೋದು ತೊಂದರೆ ಇಲ್ಲ ಅದು ಡಿಪೆಂಡಿಂಗ್ ಆನ್ ಸೀನ್ ಮೇಲೆ ಹೋಗುತ್ತೆ ಪಿಚ್ಚರ್ ಯಾವ ಥರ ಇದೆ ಯಾವ ಕಂಜೆಕ್ಷನಲ್ ಪಿಚ್ಚರ್ ಇದೆ ಇವಾಗ ಫುಲ್ಲು ಕಮರ್ಷಿಯಲ್ ಪಿಚ್ಚರ್ ಆದರೆ ಆಲ್ಮೋಸ್ಟ್ ಸಾಫ್ಟ್ಗಿಂತ ಜಾಸ್ತಿ ಮಿಡಲ್ಲೇ ಹೋಗ್ತೀವಿ ಎಲ್ಲರೂ ಇವಾಗ ಆರಾರು ಪಿಚ್ಚರ್ ಅಂದರೆ ನಾವು ಬೇಸಲ್ಲೇ ಇರ್ತೀವಿ ವಾಯ್ಸುಗಳು ಆರ್ ಆರ್ ಪಿಕ್ಚರ್ನಂದ್ರಿಂದ ಎದುರಿಸ್ಬೇಕು ವಾಯ್ಸ್ಗಳು ಕಿರ್ಚೋದಕ್ಕಿಂತ ಜಾಸ್ತಿ ಎಫೆಕ್ಟ್ಸ್ಗಳೆಲ್ಲೇ ಜಾಸ್ತಿ ಆಡ್ತಾರೆ ಆವಾಗ ಮಾತಾಡೋದನ್ನು ಲೋ ಬೇಸಲ್ಲೇ ಮಾತಾಡಿಸ್ತೀವಿ ಯಾಕೆಂದರೆ ಸ್ಕ್ರೀನಲ್ಲಿ ಒಂದು ವಾವ್ ಇರುತ್ತೆ ಅಂತ ಈಗ ಕಮರ್ಷಿಯಲ್ ಅಂದರೆ ಇವಾಗ ನೀವು ಅದೇ ಎ ಕೆ ಜಿ ಎಫ್ ಎಲ್ಲ ತೊಗೊಂಡ್ರಂದರೆ ಅದರಲ್ಲಿ ಎಲ್ಲ ಥರದ್ದು ಮಿಕ್ಸ್ ಹೋಗುತ್ತೆ ಡಿಪೆಂಡಿಂಗ್ ಆನ್ ಸೀನ್ಸು ಕೆಲವು ಮ್ಯೂಸಿಕ್ ಇಲ್ಲದೇ ಇರೋ ಸೀನ್ಸ್ ಆದರೆ ಸಾಫ್ಟಾಗಿ ಮಾತಾಡ್ಸಿರ್ತೀವಿ ಕೆಲವು ಮ್ಯೂಸಿಕ್ ಇದ್ದೇ ಇರುತ್ತೆ ಅನ್ನೋ ಸೀನ್ ಆದರೆ ಸ್ವಲ್ಪ ಜಾಸ್ತಿ ಮಾತಾಡಿಸ್ತೀವಿ ಆ ಥರ ಕ್ರೌಡ್ ಜಾಸ್ತಿ ಇದೆ ಅಂದ್ರಾಗ ಜನ ಇನ್ನೂ ಜೋರಾಗಿ ಮಾತಾಡಿಸ್ಬೇಕು ಯಾಕೆಂದರೆ ಕ್ರೌಡ್ ಕೇಳಿಸ್ಬೇಕು ಕ್ರೌಡ್ ಮಧ್ಯದಲ್ಲಿ ಇವ್ರು ಮಾತಾಡೋದು ಕೇಳಿಸಬೇಕು ಆನ್ ಸ್ಕ್ರೀನಲ್ಲಿ ಒಂದು ಐನೂರು ಜನ ಇದ್ದಾರೆ ಅಂದರೆ ನಾವಿಲ್ಲಿ ಅಟ್ಲೀಸ್ಟ್ ಒಂದು ಐವತ್ತು ಅರುವ ಜನನಾದರೂ ಹಾಕಿ ಅದನ್ನು ನಾಲ್ಕು ಐದು ಲೈಯರ್ ತೊಗೊಂಡು ಅದನ್ನು ಮ್ಯಾಚ್ ಮಾಡಿ ನಿಮ್ಗೆ ಕೇಳಿ ನೋಡ್ಬೇಕಾದ್ರೆ ಸ್ಕ್ರೀನಲ್ಲಿ ಐನೂರು ಜನನೇ ಕೂಗ್ತಿದ್ದಾರೆ ಅನ್ಸೋ ಲೆವೆಲ್ಗೆ ನಾವಿಲ್ಲಿ ರೆಡಿ ಮಾಡಿ ಟ್ರ್ಯಾಕ್ಸನ್ನು ಕಳಿಸ್ಬೇಕು ಮಿಕ್ಸ್ಗೆ ಆ ಥರ ಎಲ್ಲ ನಡೀತಾರೆ ಅಂದರೆ ಒಂದು ಸ್ಟೇಡಿಯಮ್ ಇರುತ್ತೆ ಅಥವಾ ಯಾವುದೋ ಒಂದು ಯುದ್ಧ ನಡೀತಾರೆ ಅಷ್ಟು ಜನದ್ದು ಆಂಬಿಯನ್ಸ್ ಆ ಥರ ಕ್ರಿಯೇಟ್ ಮಾಡ್ತಾರೆ ಮಾಡ್ತೀರಾ ಐವತ್ತೈವತ್ತು ಜನ ಇಲ್ಲ ಇಲ್ಲ ಅದಕ್ಕೇನು ಅಂದರೆ ಅದಕ್ಕೂ ಒಂದು ಅದಕ್ಕೊಂದು ಇದಿದೆ ಫಾರ್ಮುಲಾ ಇದೆ ಇವಾಗ ಆನ್ ಸ್ಕ್ರೀನಲ್ಲಿ ಇವಾಗ ನೀವು ಒಂದು ಶಾರ್ಟ್ ಬರುತ್ತೆ ಈ ಶಾರ್ಟಲ್ಲಿ ಹೀರೋ ಮತ್ತು ಯಾರೋ ವಿಲನ್ ಓಡದಾಡ್ತೀವೇ ಅವ್ರದ್ದಷ್ಟು ಸೌಂಡು ಪ್ರಾಮಿನೆನ್ಸ್ ಅದು ಆದರೆ ಹಿಂದ್ಗಡೆ ಯಾರಿದ್ದಾರೆ ನೆಕ್ಸ್ಟ್ ಲೇಯರಲ್ಲಿ ಅವ್ರನ್ನ ಈ ಡಬ್ಬಿಂಗ್ ಆರ್ಟಿಸ್ಟ್ಗಳಲ್ಲಿ ನೋಡು ಅದನ್ನು ಮಾತ್ರ ಫಾಲೋ ಮಾಡು ಅವ್ರ ದೇಶ ಜನದ್ದು ಅಷ್ಟು ಫಾಲೋ ಮಾಡು ಅಂತೀವಿ ಅದೊಂದು ಲೇಯರ್ ಆಗುತ್ತೆ ಅದ್ರ ಬ್ಯಾಕಲ್ಲಿ ಇನ್ನೊಂದು ಸ್ವಲ್ಪ ಹೋಗ್ತೀವಿ ಇನ್ನೊಂದು ಹತ್ತು ಹೆಜ್ಜೆ ಹಿಂದ್ಗಡೆ ಹೋದರೆ ಯಾರು ಏನು ಕಾಣಿಸ್ತಾರೆ ಅದೊಂದು ಲೇಯರ್ ಮಾಡೋದು ಆಮೇಲೆ ಜನರಲ್ ಅಂತ ಮಾಡ್ತೀವಿ ಫುಲ್ ಸೀನು ಹಿಂದ್ಗಡೆ ಬ್ಯಾಕ್ ಗ್ರೌಂಡಲ್ಲಿ ಎಲ್ಲೋ ಓಡದಾಡ್ತಿದ್ದಾರೆ ಅನ್ನೋಂಗೆ ಅಲ್ಲೊಂದು ಲೇಯರ್ ತೆಗಿತೀವಿ ಈ ಥರ ನಾಲ್ಕು ಲೇಯರು ಐದು ಲೇಯರು ಹೋಗುತ್ತೆ ಓಕೆ ಈ ಆ್ಯಕ್ಷನ್ ಸೀಕ್ವೆನ್ಸ್ ಬರುತ್ತಲ್ಲ ಸರ್ ಅಂದರೆ ಓಡದಾಡ್ತಿರ್ತಾರೆ ರಿಯಾಕ್ಷನ್ಸ್ ಆ ಊ ಅಂತ ಮೇಲಿಂದ ಜಂಪ್ ಮಾಡೋದು ಅದೆಲ್ಲ ಹೆಂಗೆ ಮಾಡ್ತಾರೆ ಸರ್ ಅದಕ್ಕೆ ಡಬ್ಬಿಂಗ್ ಇದ್ದಾರೆ ಫೈಟ್ ಫೈಟ್ ಮಾಡೋಕ್ಕೆ ಅಂತ ಡಬ್ಬಿಂಗ್ ಆರ್ಟಿಸ್ಟ್ ಅವ್ರು ಬರ್ತಾರೆ ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರು ಹೆಂಗೆ ಕೊಡಬೇಕು ಅಂತ ಕೆಲವು ಟೈಮ್ ಅವರು ಗೊತ್ತಲ್ಲ ನಾನು ಮಾಡಿ ತೋರಿಸ್ತೀನಿ ಹೆಂಗೆ ಬರಬೇಕು ಈ ಥರ ಫೋರ್ಸ್ ಇಟ್ಕೊಳ್ಳಿ ಯಾಕೆಂದರೆ ಸೌಂಡ್ ಇರುತ್ತೆ ಈ ಎಫೆಕ್ಟ್ ಮ್ಯೂಸಿಕ್ಕು ಎಲ್ಲ ಇರುತ್ತೆ ಅದ್ರ ಮೇಲೆ ಬೇಕು ಅಂದರೆ ಈ ಲೆವೆಲ್ಗೆ ಕಿರ್ಚ್ಬೇಕು ಅಂತೀವಿ ಆರ್ಟಿಸ್ಟ್ಗಳು ಯಾವ ಲೆವೆಲಿಗೆ ಕಿರ್ಚಿ ಪರ್ಫಾರ್ಮೆನ್ಸ್ ಮಾಡಿದರೋ ಆ ಲೆವೆಲ್ಗೆ ಇಲ್ಲೂ ತೊಗೋಬೇಕಾಗತ್ತೆ ಸೌಂಡು ಒಂದೊಂದು ರೀಲು ಒಂದೇ ಸ್ಟ್ರಚಲ್ಲಿ ಮಾಡುವಂಥ ಆರ್ಟಿಸ್ಟ್ಗಳು ಯಾರು ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ ನೀವು ನೋಡಿರೇ ಈಗ ಯಾರು ಇಲ್ಲ ಸರ್ ಆವಾಗ ಮಾಡ್ತಿದ್ದರು ಅಂತ ಕೇಳ್ಪಟ್ಟಿದ್ದೀನಿ ನಾನು ನೋಡಿಲ್ಲ ನಾನು ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ಶಶಿಕುಮಾರ್ ಅವ್ರು ಮಾಡೋರು ಫುಲ್ ರೀಲು ಒಟ್ಟೆ ಟೈಮು ಪ್ರಕಾಶ್ ರೈ ಅವರು ಮಾಡೋರು ಶಿವಣ್ಣ ಮಾಡೋರು ಕೆಲವು ಟೈಮ್ ಶಿವಣ್ಣನೂ ಮಾಡೋರು ಏಯ್ ಇದು ನಾನು ಮಾಡ್ತೀನಿ ರೀಲು ಅಂತ ಮಾಡಿಬಿಡೋರು ಅವರು ಆ ಥರ ನಡೆಯೋದು ನೀವು ಪ್ರಾಜೆಕ್ಟ್ ಇದ್ದಾಗ ಎಲ್ಲರೂ ರೀಲ್ಸ್ಗೆ ಮಾಡಬೇಕಾಗಿತ್ತು ಫುಲ್ ರೀಲು ಅವರೇ ಮಾಡಬೇಕಾಗಿತ್ತು ಅದರಿಂದ ಅವಾಗ ಅದು ಅಭ್ಯಾಸ ಇರೋದು ಈ ಹೊಸ ಪೀಳಿಗೆ ಬಂದಮೇಲೆ ಮೇಲೆ ರೀಲ್ ಅಂತಿಲ್ಲ ಸೀನ್ಸ್ ಮಾಡ್ತೀವಿ ಇವಾಗ ಇಂಪಾರ್ಟೆಂಟ್ ಸೀನ್ ಇರುತ್ತೆ ಎಮೋಷನ್ ಸೀನ್ಸ್ ಆಗಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಸೀನು ಕೆಲವು ಟೈಮ್ ಏನಾಗುತ್ತೆ ಆರ್ಟಿಸ್ಟ್ಗಳಲ್ಲಿ ಹೀರೋಗಳಾಗಲಿ ಫುಲ್ ಸೀನ್ ತೊಗೊತೀನಿ ಒಂದೆರಡು ಮಾನಿಟ್ರ್ ಮಾಡಿಬಿಟ್ಟು ಫುಲ್ ಸೀನ್ ತೊಗೊಂತೀನಿ ಫೀಲ್ ಚೆನ್ನಾಗಿರುತ್ತೆ ಪಂಚ್ ಬೇಡ ಅಂತಾರೆ ಆವಾಗ ಹೋದಾಗ ಫುಲ್ ಸೀನ್ ತೊಗೊಂತೀವಿ ಕೆಲವು ಆರ್ಟಿಸ್ಟ್ಗಳು ತಗೋಳೋಕ್ಕೆ ರೆಡಿ ಇದ್ದಾರೆ ಇವತ್ತಿಗೂ ತೊಗೊತಾರೆ ಕೆಲವು ಆರ್ಟಿಸ್ಟ್ಗಳು ಬಂದರು ಹೀರೋಗಳಾಗಲಿ ಮೈನ್ ಸಪೋರ್ಟಿಂಗ್ ಹೀರೋಸು ಹೀರೋಯಿನ್ಸು ಕೆಲವು ಸೀನ್ಸ್ ಇಂಪಾರ್ಟೆಂಟ್ ಸೀನ್ ಇದು ಇಲ್ಲ ಲೈವಾಗೆ ಮಾಡೋ ಥರ ಲೈವ್ ಸೌಂಡ್ ಥರನೇ ಇರಲಿ ಫುಲ್ ಸೀನ್ ಮಾಡ್ತೀವಿ ಅಂತ ಮಾಡ್ತಾರೆ ಆವಾಗ ಏನಂದ್ರೆ ಫುಲ್ ಸೀನ್ ಮಾಡ್ತೀನಿ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೊಸೆಸ್ಸು ಯಾಕೆಂದರೆ ಅದೇ ಟೈಮ್ ಬೇಸಿಗೆ ಬರಬೇಕು ಅದೇ ಮೋಷನ್ನು ಫುಲ್ ಸೀನ್ ಕ್ಯಾರಿ ಆಗಬೇಕು ಆವಾಗ ಟೈಮ್ ಪ್ರೊಸೆಸಿಂಗ್ ಪಂಚ್ ಮಾಡ್ಬೇಕಾದ್ರೆ ಆಗುತ್ತೆ ಕೆಲಸ ಫುಲ್ ಸೀನ್ ಮಾಡ್ತೀನಿ ಅಂದರೆ ಸ್ವಲ್ಪ ಲೇಟ್ ತೊಗೊಂಡ್ತೇವೆ ಬಟ್ ಫೀಲ್ ಡಬ್ಬಿಂಗ್ ಪಂಚ್ಗೂ ಲೈವ್ಗೂ ಬಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಅಂದರೆ ಈಗ ಒಂದು ಐದು ನಿಮಿಷ ಇರುತ್ತೆ ಅದ್ರ ಜೊತೆಗೆ ಸಣ್ಣ ಸಣ್ಣದಿರುತ್ತೆ ಬಟ್ ಒಂದು ರೀಲ್ ಇರುತ್ತೆ ಅಂಥ ಟೈಮಲ್ಲಿ ಒಂದೇ ಸ್ಟಲ್ಲಿ ಆ ಥರ ಹೆಂಗೆ ತಗೋದು ಈಗ ಎಲ್ಲೋ ಒಂದು ನಡ್ಕೊಂಬರೋ ಸೀಕ್ವೆನ್ಸ್ ಇರುತ್ತೆ ಇನ್ನೊಂದು ಅಳೋ ಸೀನ್ ಇರುತ್ತೆ ಇನ್ನೊಂದು ಹ್ಞೂ ಅಗ್ರಸಿವ್ ಇರುತ್ತೆ ಮಾತಾಡಿಸ್ತೀನಿ ಪಂಚ್ ಕಾಮಿಡಿ ಪಂಚ್ ಇರುತ್ತೆ ಅದನ್ನ ನಾವು ಏನು ಮಾಡ್ತೀವಿ ಅಂದರೆ ಆ ಥರ ಇದ್ದಾಗ ಏನಂತಂದ್ರೆ ನೀವು ಸುಲ್ ಸೀನ್ ಮಾಡ್ತೀನಿ ಅಂದಾಗ ನಾವು ಆರ್ಟಿಸ್ಟ್ ಹೇಳ್ತೀವಿ ನೀವು ಎಲ್ಲಿವರೆಗೂ ಹೋಗೋಕ್ಕಾಗುತ್ತ ನೋಡಿರ್ತೀವಿ ಅವರು ಇಲ್ಲ ಸರ್ ನಾವು ಇಲ್ಲಿವರೆಗೂ ಬರ್ತೀನಿ ಇಲ್ಲಿಂದ ನಾವು ಪಂಚ್ ಹೋಗೋಣ ಅಂತ ಆವಾಗ ನಾವು ನೋಡಿಕೊಂಡು ಮಾರ್ಕ್ ಮಾಡ್ಕೊಂಡು ಒಂದು ಎರಡು ಮಾನಿಟರ್ ಮಾಡಿ ಇಲ್ಲಿ ಟೇಕ್ ಮಾಡ್ತೀವಿ ತಿರ್ಗಿ ಅದನ್ನು ಲೀಡ್ ಕೊಡ್ತೀವಿ ಅವ್ರಿಗೆ ಹೆಡ್ಫೋನ್ಸಲ್ಲಿ ಲೀಡ್ ಕೊಟ್ಟಿರ್ತೀವಿ ಅದನ್ನು ನೋಡ್ಕೊಂಡು ಅವರು ಕಂಟಿನ್ಯೂಷನ್ ಮಾಡ್ತಾರೆ ತಿರ್ಗ ಅವ್ರು ಆಗುತ್ತೋ ಅಲ್ಲಿವರೆಗೂ ಪಂಚ್ ಮಾಡಿ ತಿರ್ಗ ಅಲ್ಲಿಂದ ಹೋಗ್ತೀವಿ ಇಲ್ಲ ಫುಲ್ ಸೀನು ತೊಗೊಳೋಕ್ಕಾದ್ರೆ ಫುಲ್ ಸೀನ್ ತೊಗೊತೀವಿ ಎಲ್ಲಾದರೂ ಚೆನ್ನಾಗಿಲ್ಲ ಇವಾಗ ಫುಲ್ ಸೀನ್ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಬಟ್ ಎಲ್ಲೋ ಒಂದು ಎರಡು ಮೂರು ಕಡೆ ಮಾತ್ರ ಚೆನ್ನಾಗಿರಲ್ಲ ಅಷ್ಟು ಮಾತ್ರ ತಿರ್ಗಾ ಪಂಚ್ ಮಾಡ್ತೀವಿ ಇದು ತೋರಿಸ್ಬಿಟ್ಟು ಇದೇ ಫೀಲಲ್ಲಿ ಇನ್ನೊಂದು ಸತಿ ತೊಗೊಳ್ಳಿ ಕ್ಲಾರಿಟಿ ಇಲ್ಲ ಇಲ್ಲ ಏನೋ ಒಂದು ಸೌಂಡ್ ಬಂದಂಗೆ ಇದೆ ಏನೋ ಒಂದು ಆವಾಗ ಹೇಳ್ಬಿಟ್ಟು ತೊಗೊಂಡು ಪ್ರಿಪೇಸ್ ಮಾಡಿ ಮ್ಯಾಚಿಂಗ್ ಮಾಡಿ ನೋಡ್ತೀವಿ ಕರೆಕ್ಟ್ ಆಗಿದೆ ಅಂದರೆ ನೆಕ್ಸ್ಟ್ ಸೀನ್ ಓಟ್ ಹಾಕ್ತೀವಿ ನಿಮ್ಮ ಕೆರಿಯರಲ್ಲಿ ತುಂಬ ಟ್ರಿಕ್ಕಿ ಇದು ಕಷ್ಟ ಅಂತ ಅನಿಸಿದ್ದು ಸಿನಿಮಾ ಯಾವುದಾದ್ರೂ ರೀತಿಯ ಸರ್ ಈ ಒಂದು ಕೆಲಸಕ್ಕೆ ಇಲ್ಲ ಆ ಥರ ಅನಿಸಲ್ಲ ಏಕೆಂದರೆ ಎಲ್ಲ ಫಿಲ್ಮಲ್ಲೂ ಅದ್ರ ಎಫರ್ಟ್ ಅಷ್ಟೇ ಓಡುತ್ತೆ ಏಕೆಂದರೆ ಇದು ಲೋ ಬಜೆಟ್ ಇದು ಹೈ ಬಜೆಟ್ ಇದು ಮಿಡ್ ಬಜೆಟು ಅನ್ನೋದು ಪಿಚ್ಚರ್ ಇಲ್ಲ ನಮ್ಮ ಕೆಲಸ ಬಂದು ಏನಂದರೆ ಎಲ್ಲ ಪಿಚ್ಚರು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಆ ಸೀನಲ್ಲಿ ಏನು ಕೇಳುತ್ತೋ ಆರ್ಟಿಸ್ಟ್ ಕೈಲಾಗಲಿ ಡಬ್ಬಿಂಗ್ ಆರ್ಟಿಸ್ಟ್ ಕೇಳಲಿ ಯಾರು ಕೇಳೋದ್ರು ಅಷ್ಟೇ ತೊಗೊಳ್ಲೇಬೇಕು ನಾವು ಆವಲ್ಲೇ ಪಿಚರ್ ಇಂಪ್ಯಾಕ್ಟ್ ಎದ್ದೊಳೋದು ಅದರಿಂದ ನಮಗಿದು ಕಷ್ಟ ಅನ್ನೋದಕ್ಕಿಂತ ಎಲ್ಲ ಪಿಚ್ಚರೂ ಕಷ್ಟನೇ ಹೊಸೊಬ್ಬರು ಬಂದರೆ ತುಂಬ ಕಷ್ಟ ಅಳುಬ್ರು ಬಂದರೆ ನಮ್ಗೆ ಕೆಲಸ ಈಸಿ ಯಾಕೆಂದರೆ ನಾವು ಹೇಳ್ಕೊಡೋದನ್ನು ಅವರೇ ಹೇಳ್ಕೊಡ್ತಾಯಿರ್ತಾರೆ ಆಮೇಲೆ ಗೊತ್ತು ಅವ್ರಿಗೆ ಆರ್ಟಿಸ್ಟ್ ಯಾವ ಆರ್ಟಿಸ್ಟ್ ಕೈಲಿ ಕೆಲಸ ಆಗುತ್ತೆ ಯಾವ ಆರ್ಟಿಸ್ಟ್ ಬೇಡ ಅಂತ ಅವರು ಬರ್ತಾನೆ ಪ್ರಿಪೇರ್ ಆಗಿರ್ತಾರೆ ಈ ಆರ್ಟಿಸ್ಟ್ ಇಲ್ಲ ಡಬ್ಬಿಂಗ್ ಆರ್ಟಿಸ್ಟ್ ಹಾಕಬೇಕು ಅಂತ ಹೇಳ್ತಾರೆ ಈ ಹೊಸಬ್ರು ಬಂದರೆ ಅಂದ್ರೆ ಅಂದರೆ ನಾವು ಟ್ರೈ ಔಟ್ ಮಾಡಬೇಕು ಓ ಇದು ಇವ್ನ ಕೈಲಿ ಆಗೋಲ್ಲ ವರ್ತ್ ವರ್ತಲ್ಲ ಇವನು ಅಂದಾಗ ನಾವು ಡಬ್ಬಿಂಗ್ ಆರ್ಟಿಸ್ಟು ಅದನ್ನು ನಾವು ಡಿಸೈಡ್ ಮಾಡಬೇಕಾಗುತ್ತೆ ಹಳೆ ಡೈರೆಕ್ಟರ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ ಆದರೆ ಅದನ್ನ ಅವರೇ ಮಾಡ್ಕೊಂಡ್ಬಂದಿರ್ತಾರೆ ಆ ವರ್ಕ್ನ ನಮ್ಮ ಕೆಲಸ ಕಡಿಮೆ ಮಾಡ್ತಾರೆ ನೋಡಿ ಈ ಕ್ಯಾರೆಕ್ಟರ್ಗೆ ವಾಯ್ಸ್ ಬೇಕು ಯಾರು ಮ್ಯಾಚ್ ಆಗ್ತಾರೆ ಕರ್ಸಿಬಿಡು ಅಂತಾರೆ ಅವಾಗ ನಾವು ಅದನ್ನು ಕರ್ಸೋದು ಮಾನಟರ್ ಮಾಡಿಸೋದು ಚೆನ್ನಾಗಿದೆ ವಾಯ್ಸಲ್ಲಿ ಅಂದರೆ ಇನ್ನೊಂದು ಆಪ್ಷನ್ ಬೇಕು ಇನ್ನೊಂದು ಆಪ್ಷನ್ ಈ ಥರ ಕರೆಸಿ ಮುಸಿ ಮಾಡ್ತಾ ಇರ್ತೀವಿ ನಮ್ಮ ಇಂಡಸ್ಟ್ರಿ ಅಂದರೆ ಡಬ್ಬಿಂಗ್ ವಿಚಾರಕ್ಕೆ ಬಂದರೆ ಯಾರು ಬೆಸ್ಟ್ ಅನ್ಸುತ್ತೆ ಮತ್ತು ನಮ್ಮ ಈ ಒಂದು ಅಸೋಸಿಯೇಷನ್ ಅಥವಾ ಡಬ್ಬಿಂಗ್ಗೆ ಅಂತ ಇರುವಂಥ ಕಲಾವಿದರು ನಮ್ಮಲ್ಲಿ ಆರಾಮಾಗಿ ಸಿಗ್ತಾರೆ ಎಷ್ಟು ಬೇಕೋ ಅಷ್ಟು ಸಿಗ್ತಾರೆ ಹೆಂಗಿದ್ದಾರೆ ಇಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಹೈದರಾಬಾದ್ ಬಾಂಬೆ ಚೆನ್ನೈಲೆಲ್ಲ ಕಂಪೇರ್ ಮಾಡಿದ್ರೆ ನಾವಿಲ್ಲಿ ಟೆನ್ ಪರ್ಸೆಂಟ್ ಇದ್ದೀವಿ ಅವರೆಲ್ಲ ಸಾವಿರಾರು ಗಟ್ಟಲೆ ಇದ್ದಾರೆ ಇಲ್ಲಿ ನಾವು ಬರೀ ಟೆನ್ ಪರ್ಸೆಂಟ್ ಒಂದು ನಲ್ವತ್ತರಿಂದ ಐವತ್ತು ಜನ ಇದ್ದೀವಿ ಆ ಐವತ್ತು ಜನದಲ್ಲಿ ಏನಂದರೆ ಮೈನ್ ಲೀಡ್ ಮಾಡೋದೇ ಒಂದು ಹತ್ತು ಇಪ್ಪತ್ತು ಜನ ಅಷ್ಟೇ ಇರೋದು ಮೈನ್ ಲೀಡ್ ಇನ್ನು ಮಿಕ್ಕಿಂದೆಲ್ಲ ಸಪೋರ್ಟಿಂಗೇ ಬರೋದು ಈ ಈ ವಾಯ್ಸ್ಗಳನ್ನ ಇಟ್ಕೊಂಡು ನಾವು ರಿಪೀಟ್ ಮಾಡೋಕ್ಕಾಗಲ್ಲ ಕೆಲವು ಟೈಮ್ ನಾವು ಸೀಯಲ್ನಿಂದಲೂ ಕರಿಸ್ತೀವಿ ಕೆಲವಿಂದ ಕೆಲವು ಟೈಮ್ ಏನು ಮಾಡ್ತೀವಿ ಅಂದರೆ ಯಾವುದೋ ಪಿಕ್ಚರ್ ಆರ್ಟಿಸ್ಟ್ ಒಬ್ಬ ಚೆನ್ನಾಗಿ ಮಾಡಿರ್ತಾನೆ ಅವ್ನು ಡಬ್ಬಿಂಗ್ ಚೆನ್ನಾಗಿ ಮಾಡ್ತಾನೆ ಅವ್ನು ವಾಯ್ಸ್ ಚೆನ್ನಾಗಿದೆ ಅಂತ ಅವನನ್ನು ಕರ್ಸ್ಬಿಟ್ಟು ಟ್ರೈ ಔಟ್ ಮಾಡ್ತೀವಿ ಹೊಸ ವಾಯ್ಸ್ ಬೇಕು ಡೈರೆಕ್ಟರ್ಗಳು ಅಂದಾಗ ಆ ಆಟಿಸ್ಟ್ನ ಕರೆದುಬಿಟ್ಟು ಅವು ಆ ಆರ್ಟಿಸ್ಟ್ ವಾಯ್ಸ್ನ ಈ ಆರ್ಟಿಸ್ಟ್ಗೆ ಹಾಕ್ತೀವಿ ಈ ಥರನೂ ನಡೆಯುತ್ತೆ ಡಿಪೆಂಡಿಂಗ್ ಆನ್ ಆ ಕ್ಯಾರೆಕ್ಟ್ರಿಗೆ ಯಾರು ಸೂಟಬಲ್ ಅನ್ನೋದು ನೋಡಿ ವಾಯ್ಸ್ ಹೋಗ್ತೀವಿ ಇವು ಡಬ್ಬಿಂಗ್ ಆರ್ಟಿಸ್ಟ್ ಆಗಬೇಕು ಆಟಿಸ್ಟ್ ಆಗಬೇಕು ಅಂತೇನಿಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಬಟ್ ಆರ್ಟಿಸ್ಟ್ ಡೈರೆಕ್ಟ್ರ್ ಇನ್ಸಿಸ್ಟ್ ಮಾಡಬೇಕು ನಾ ಇದು ವಾಯ್ಸ್ ಓಕೆ ಅಂತ ಅವ್ರು ಹೇಳಿದ್ರೆ ನಾವು ಅವ್ರು ಮಾಡ್ಸ್ಕೊಂಡು ಹೋಗ್ಬೇಕು ಅದಷ್ಟೇ ಇಲ್ಲಾಂದ್ರೆ ಕೆಲವು ಟೈಮ್ ನಮ್ಮನ್ನು ಕೇಳ್ತಾರೆ ಜಡ್ಜ್ಮೆಂಟ್ಗೆ ಏನು ಇದು ವಾಯ್ಸ್ ನಿಂಗೆ ಓಕೆನಾ ಏನು ತೊಗೊಂಡೋಗ್ಬೋದ ಇವ್ನ ಕೆಲ ಮಾಡಿಸ್ಬೋದಾ ನೋಡು ನಿಂಗೆ ಸ್ಟ್ಯಾಮಿನಾ ಇದೆಯಾ ಇಲ್ಲ ಹೋಗ್ತಾ ನಿಮ್ಗೆ ಮಾಡೋಕ್ಕೆ ಇದೆಯಾ ನೋಡ್ಕೋ ಹ್ಞೂ ಸರ್ ಮಾಡಿಸ್ಬೋದು ಅಂತಂದರೆ ಆಯ್ತು ನಡಿ ಸ್ಟಾರ್ಟ್ ಮಾಡೋಣ ಅಂತೀವಿ ಅಷ್ಟೇ ಹೋಗ್ತಾ ಇರುತ್ತೆ ಈಗ ಒಂದು ರಮ್ಯಾ ಅವರು ರಕ್ಷಿತಾ ಅವರು ರಾಧಿಕಾ ಅವರು ಇವಾಗ ಒಂದು ಸೀಸನ್ ಇತ್ತಲ್ಲ ಸರ್ ಆ ಸೀಸನಲ್ಲಿ ಸಿಮಿಲರ್ ಅನ್ಸೋದು ವಾಯ್ಸ್ ಏನಂದರೆ ಅವಾಗ ನಿಮಗೆ ಹೀರೋಯಿನ್ಗೆ ಅಂತ ಇದ್ದಿದ್ದೆ ಒಂದು ಇಬ್ರು ಮೂರು ಡಬ್ಬಿಂಗ್ ಆರ್ಟಿಸ್ಟ್ಗೆ ಆ ಡಬ್ಬಿಂಗ್ ಆರ್ಟಿಸ್ಟ್ಗಳೇ ಇದ್ದಿದ್ರು ಎಲ್ಲ ಪಿಕ್ಚರ್ಗೂ ಅವರೆ ಎಲ್ಲ ಯಾವ ಸ್ಟುಡಿಯೋಗೆ ಹೋದ್ರು ಅವರೇ ಯಾವ ಡೈರೆಕ್ಟ್ರಿಗೆ ಹೋದ್ರು ಅವರೇ ಅದರಿಂದ ಏನಾಗೋದು ಅಂದರೆ ಎಲ್ಲ ಸಿಮಿಲರ್ ವಾಯ್ಸು ಅಲ್ಲೇ ಓಡಾಡೋದು ಯಾವಾಗ ಹೀರೋಯಿನ್ಗಳೇ ಡಬ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಆವಾಲಿಂದ ನಿಮ್ಗೆ ಬೈಫರ್ಕೇಶನ್ ಸಿಕ್ತು ಅದಕ್ಕೆ ಮುಂಚೆ ಎಲ್ಲ ಏನಂದರೆ ಈ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಫಿಕ್ಸ್ ಆದರೆ ಈ ಹೀರೋನ್ ಏಳು ಫಿಕ್ಸು ಹೀರೋನ್ಗೆ ಈ ಫಿಕ್ಸ್ ಇಬ್ಬರು ಮೂವರು ಹೀರೋಯಿನ್ಗೆ ಅಂತ ಕೊಡೋರು ಇರೋರು ಅವ್ರನ್ನೇ ಯೂಸ್ ಮಾಡ್ತಿದ್ದು ಈ ಹೀರೋನ್ಗಳ ವಾಯ್ಸು ಇವತ್ತು ಸಿಕ್ತಿಲ್ಲ ಅವನಿಗೆ ಕರಿ ಹಿಂಗೆ ಅಂತ ಒಂದೇ ರೋಟೇಶನಲ್ಲೇ ಹೋಗ್ತಾ ಇರೋದು ಯಾವಾಗ ಹೀರೋಯಿನ್ಗಳು ಸ್ಟಾರ್ಟ್ ಮಾಡಿದ್ರು ಡಬ್ಬಿಂಗು ಅದು ಚೇಂಜ್ ಆಗ್ತಾ ಬಂತು ಈಗ ರಮ್ಯ ಅವ್ರಿಗೆ ಫಸ್ಟ್ ಟೈಮ್ ನಾನು ಮಾಡಿಸಿದ್ದೆ ನಾನು ಇವಾಗ ರಕ್ಷಿತಾಗೂ ಫಸ್ಟ್ ಟೈಮ್ ನಾನು ಮಾಡಿಸಿದ್ದೆ ನಾನು ಈ ರಾಧಿಕಾ ಪಂಡಿತ್ ಅವ್ರಿಗೂ ಫಸ್ಟ್ ಟೈಮ್ ನಾನು ಯಶ್ ಯಶವ್ರಿಗೂ ನಾನು ವಿಜಯ ರಾಘೇಂದ್ರವ್ರ ನಾನೇ ಮುರಳಿಯವ್ರಿಗೂ ನಾನೇ ಈ ಥರ ತುಂಬಾ ಜನ ಹೀರೋಸ್ಗಳಿಗೆ ಹೀರೋಯಿನ್ಗಳಿಗೆ ನಾನೇ ಮಾಡ್ಸಿದ್ರು ಫಸ್ಟ್ ಪಿಕ್ಚರ್ ಎಲ್ಲಾರ್ಗು ಅದರಿಂದ ಅವ್ರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಆರ್ಟಿಸ್ಟ್ಗಳೇ ಡಬ್ ಮಾಡಬೇಕು ಆವಾಗಲೇ ಅದ್ರ ಫೀಲ್ ಬೇರೆ ಥರ ಆಗುತ್ತೆ ನಾವು ಫಸ್ಟ್ ಕೇಳ್ತೀವಿ ಆರ್ಟಿಸ್ಟ್ ಮಾಡ್ತಾರೆ ಕೇಳಿ ಫಸ್ಟ್ ಯಾಕೆಂದ್ರೆ ಫೀಲ್ ಚೆನ್ನಾಗಿ ಬರುತ್ತೆ ಅಂತ ಈಗ ನೀವು ನೋಡ್ತಿರ್ಬೇಕು ಕಲಾಪತ್ರ ಕೇಳ್ತಿಲ್ಲ ವಿಕಿಗೂ ನಾನೇ ಫಸ್ಟ್ ಡಬ್ಬಿಂಗ್ ಮಾಡಿಸಿರೋದು ಸರ್ ಒಂದು ನನಗೆ ಅಂದ್ರೆ ಈಗ ಕೆಲವೊಬ್ಬರು ಆರ್ಟಿಸ್ಟ್ಗಳು ಹೀರೋಗಳು ಅಥವಾ ವಿಲ್ಲನ್ ಕ್ಯಾರೆಕ್ಟರ್ ಮಾಡೋರು ಅವ್ರ ಒಂದು ವಾಯ್ಸ್ ಫಿಕ್ಸ್ ಆಗಿಬಿಟ್ಟಿರುತ್ತೆ ಸೊ ಒಬ್ಬ ಆರ್ಟಿಸ್ಟ್ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಅವ್ರದ್ದೇ ವಾಯ್ಸು ಒಂದಷ್ಟು ಒಂದು ಏಳೆಂಟು ಸಿನಿಮಾ ನೋಡ್ಕೊಂಬಂದಿರತ್ತೆ ಸಡನ್ನಾಗಿ ಅವ್ರು ಚೇಂಜ್ ಮಾಡಿದಾಗ ಆಗುವಂಥ ಎಫೆಕ್ಟು ಕೆಲವು ಟೈಮ್ ಏನಾಗುತ್ತೆ ಅಂದರೆ ಇವಾಗ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇವಾಗ ಏನು ಮೇಜರಾಗಿ ಏನು ಅಂದರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಕೂತ್ಕೋಬಾರ್ದು ಅವ್ರ ವಾಯ್ಸ್ ಇದು ಅಂತ ಕೂತ್ಕೊಂಡ್ಬಿಟ್ಟಿದೆ ಅಂದರೆ ನೀವು ನೆಕ್ಸ್ಟ್ ಪಿಕ್ಚರ್ ಹೋದ್ರೂ ಅದನ್ನೇ ಜಡ್ಜ್ಮೆಂಟ್ ಮಾಡ್ತೀರಾ ಓ ಈ ವಾಯ್ಸ್ ಅಂದರೆ ಇದು ಯಾರೋ ಬೇರವ್ರು ಮಾಡಿದೀರ ಅಂತ ಆಡಿಯನ್ಸ್ಗೆ ಆಗಲಿ ಯಾರೇ ಆಗಲಿ ಫಸ್ಟ್ ನೋಟಿಫೈ ಮಾಡ್ತೀರಾ ನೀವು ಕೂತ್ಕೊಂಡೇ ಕೂತ್ಕೊಂಡಿರೋಕ್ಕೆ ಮುಂಚೆ ನೀವು ಏನು ಬೇಕಾದ್ರೂ ಮಾಡ್ಬೋದು ಒಂದು ಸತಿ ಆರ್ಟಿಸ್ಟು ಸ ಫೆಮಿಲಿಯರ್ ಆಗಿ ಅವನು ಸಕ್ಸಸ್ ಆಗೋಕ್ಕೆ ಮುಂಚೆ ಏನಿದೆಯೋ ಅಲ್ಲಿ ಎಷ್ಟು ಬೇಕಾದ್ರೂ ಆಟ ಆ ಒಂದು ಸತಿಸ್ ಆದಮೇಲೆ ಈ ವಾಯ್ಸ್ ಅಂತ ಆಡಿಯನ್ಸ್ಗೆ ಗೊತ್ತಾಗ್ಬಿಟ್ಟಿದ್ಮೇಲೆ ನೀವು ಚೇಂಜ್ ಮಾಡಿದ್ರೆ ಒಪ್ಪಲ್ಲ ತುಂಬ ಎಕ್ಸಾಂಪಲ್ಗಳಿದೆ ಆರ್ಟಿಸ್ಟ್ಗಳ್ ಆ ಥರ ಅದರಿಂದ ನಾವು ಏನಂದ್ರೆ ಏನೇ ಮಾಡೋ ಇದ್ರ ಮುಂಚೆನೂ ಫೆಮಿಲಿಯರ್ ಆಗೋಕ್ಕೆ ಮುಂಚೆ ನಾವು ಏನ್ ಬೇಕಾದ್ರೆ ಆಟ ಆಡಬೇಕು ಫೆಮಿಲಿಯರ್ ಆದ್ಮೇಲೆ ಆಟಾಡ್ತೀನಿ ಅಂದರೆ ಇಟ್ಸ್ ರಾಂಗ್ ಬಟ್ ಗೆದ್ದವರು ಇದ್ದಾರೆ ಅದರಲ್ಲಿ ಗೆದ್ದೋರು ಇದ್ದಾರೆ ಸೋತವರು ಇದ್ದಾರೆ ಬಟ್ ಅದು ತಿರ್ಗಾ ಆಡಿಯನ್ಸ್ಗೆ ಏನಂದ್ರೆ ನಿಮ್ಮ ವಾಯ್ಸ್ ಒರಿಜಿನಲ್ ವಾಯ್ಸ್ ಅಂತ ಕೂಡಿಸ್ಬೇಕು ಅಂದರೆ ತಿರ್ಗಾ ಟೈಮ್ ಟೇಕಿಂಗ್ ಪ್ರೋಸೆಸ್